ಇದು ನಮ್ಮ ಮೊದಲನೇ ಪ್ರೆಸ್ ಮೀಟು. ತುಂಬ ಭಯ ಪಟ್ಟಿದ್ದೀನಿ ಹಿಂದಿನ ದಿನದಿಂದ ನಿಮ್ಮನ್ನೆಲ್ಲ ಫೇಸ್ ಮಾಡೋದು ಹೆಂಗೆ ಅಂತ. ಬಟ್ ತುಂಬ ಸ್ವೀಟಾಗಿ ಕಾಣಿಸ್ತಿದ್ದಾರೆ ಎಲ್ಲರೂ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಅದೇ ನಾನು ಮತ್ತು ಮಯೂರ್ ಏನೇನು ಮಾತಾಡಬೇಕು ಅದೆಲ್ಲ ನಿಮ್ಮ ಟೈಮ್ ವೇಸ್ಟ್ ಆಗಬಾರ್ದು ಅನ್ನೋದಕ್ಕೆ ಎಲ್ಲನೂ ವಿ ಟಿ ಮೂಲಕ ಪ್ರೆಸೆಂಟ್ ಮಾಡಿಬಿಟ್ಟಿದ್ದೀನಿ. ಅದಾದಮೇಲೆ ಟೈಟಲ್ ಹೇಳಬೇಕಂದ್ರೂ ಅದೇ ಆ್ಯಂಕರ್ ಅವರು ಹೇಳ್ದಂಗೆ, ನಮ್ಮ ಸುಶಾಂತ್ ಅಣ್ಣ ಹೇಳ್ದಂಗೆ, ಇಲ್ಲಿ ಬಂದು ಪೇಪರ್ ಹರ್ಸೋದು ಬೇಡ ಅಂತಂದ್ಬಿಟ್ಟು ವಿ ಟಿ ಮಾಡಿದ್ವಿ. ಅದು ತುಂಬ ಅದ್ಭುತವಾದಂಥ ಅವ್ರದ್ದು ಲೈಫ್ದು ಘಟನೆ. ಅವ್ರ ಮನೆಗೆ ನಾವು ಫೆಬ್ರವರಿ 5th ಹೋಗಿದ್ವಿ. ಹೋಗಿ ಅವರು ಇದು ನಾವು ಒಂದು 10 ನಿಮಿಷ ಟೈಮ್ ಇದ್ದರೆ ಇದನ್ನು ಹೇಳ್ತೀನಿ ಅಂದರು. ಅದಕ್ಕೋಸ್ಕರ ಅವ್ರ ಮನೆಯಿಂದ ಈಚೆ ಬರ್ಬೇಕಾದ್ರೆ ಒಂದು ನಾನು ಮಯೂರಿಗೆ ಡಿಸ್ಕಸ್ ಮಾಡಿದ್ವಿ ಈ ಥರದ್ದು ಮಾಡಿದ್ರೆ ಹೇಗೆ ಟೈಟಲ್ ರಿವೀಲ್ಗೆ ಅಂತ. ಸೊ ಆ ಒಂದು ಐಡಿಯಾದ ಮೇಲೆ ಇದನ್ನು ಒಂದಿನದ ಶೂಟ್ ಮಾಡಿದ್ವಿ. ಬರೀ ನಾವು ಮಾತ್ರ ಶೇರ್ ಮಾಡಿದ್ದು ಈ ಸಿನಿಮಾ ಅಂತ ನಾನು ಹೇಳೋದೇ ಇಲ್ಲ. ಯಾಕಂದರೆ ಶಿವಶಂಕರ್ ಅವರು ಕೂಡ ತುಂಬ ದೊಡ್ಡ ಪಾತ್ರ ನಿರ್ವಹಿಸಿದ್ದಾರೆ. ನಮ್ಮ ಡಿ ಓ ಪಿ ಕ್ಯಾಮ್ರಾ ಲೆನ್ಸು ಹೆಂಗೆ ಹಿಡಿಬೇಕು ಅನ್ನೋದ್ರಿಂದ ಹಿಡಿದು ನಾಳೆಗೆ ಯೂಟ್ಯೂಬ್ ತಮ್ಮನೇಲಿ ಕೂಡ ಅವರೇ ಮಾಡ್ತಿದ್ದಾರೆ. ಸೊ ಅಲ್ಲಿವರೆಗೂ ಕೆಲಸ ಮಾಡ್ತಿದ್ದಾರೆ. ಯಾವುದೇ ರೀತಿ ನಮ್ಮಲ್ಲಿ ನಾ ಇವ್ರ ಡಿ ಓ ಪಿ, ಇವ್ರ ಡೈರೆಕ್ಟ್ರು, ಇವ್ರ ಅಸಿಸ್ಟೆಂಟ್ ಡೈರೆಕ್ಟರ್ ಅನ್ನೋದು ಯಾವುದೂ ಇಲ್ಲ. ಅಸಿಸ್ಟೆಂಟ್ ಡೈರೆಕ್ಟರ್ ಅನ್ನೋದು ಇವರೆಲ್ಲ ನೋಡ್ತಿದ್ದೀರಲ್ಲ, ನೀವು ಯಾರು ಅಸಿಸ್ಟೆಂಟ್ ಡೈರೆಕ್ಟರ್ಗಳಲ್ಲ, ಇವರೆಲ್ಲ ನಮ್ಮ ಅಣ್ಣಂದಿರು, ತಮ್ಮಂದಿರು, ಅಕ್ಕಂದಿರು, ತಂಗಿಯರು. ಆಮೇಲೆ ಇದು ಅಷ್ಟೇ, ಏನು ಪ್ರೊಡಕ್ಷನಲ್ಲಿ ಕೆಲಸ ಮಾಡಬೇಕಾದ್ರೆ ಅದ್ರ ಬಗ್ಗೆ ನಾನು ಹೇಳಬೇಕು ಅಂದರೆ, ಮೊದಲನೇದಾಗಿ ರಮೇಶ್ ಭಟ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವ್ರು ಹೇಳಿದ್ರು ಈ ಥರ ಎಲ್ಲ ಬೇರೆ ಬೇರೆ ಹೊಸದು ಕಲಿಯೋಕ್ಕಿತ್ತು ಅಂತ. ಬಟ್ ಲಿಟ್ರಲಿ ಅಲ್ಲಿ ವರ್ಕ್ ಮಾಡಿದ್ರಲ್ಲ ತುಂಬ 80s ಕಾಲದಿಂದ, ಅವ್ರ ಹತ್ರ ಪ್ರತಿಯೊಬ್ಬ ನಿರ್ದೇಶಕನು, ಪ್ರತಿಯೊಬ್ಬ ಆ್ಯಕ್ಟ್ರು ಕೆಲಸ ಮಾಡಬೇಕು ಅಂತ ನಾನು ಹೇಳ್ತೀನಿ. ಯಾಕಂದರೆ ಅವರಲ್ಲಿರೋ ಆ ಪಂಕ್ಚುಯಾಲಿಟಿ, ಆಮೇಲೆ ಅವರಲ್ಲಿರೋ ಅದು ಏನು ಬೇಕೋ ಅದನ್ನು ಗ್ರಾಸ್ಪ್ ಮಾಡೋ ಶಕ್ತಿ ಇದೆಯಲ್ಲ, ತುಂಬ ಅದ್ಭುತವಾದದ್ದು ಅದು. ನಾನು ರಮೇಶ್ ಭಟ್ ಸರ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್, ನಮ್ಮ ಮಾತುಗಳನ್ನ ಕೇಳಿ ಅಷ್ಟು ಚೆನ್ನಾಗಿ ನಟಿಸಿದ್ದೀರಾ. ಹಾಗೂ ವಿದ್ಯಾ ಮ್ಯಾಮ್ ಕೂಡ ತುಂಬ, ಅವರ ಒಂದು ಸೀನ್ ನಾನು ಆ್ಯಕ್ಚುಲಿ ಆಲ್ಮೋಸ್ಟ್ ಪ್ರೀ ಕ್ಲೈಮ್ಯಾಕ್ಸ್ ಹತ್ತತ್ರ ಬರುತ್ತೆ, ಅದನ್ನ ನಾನು ತುಂಬ ಸರಿ ನೋಡ್ತಿರ್ತೀನಿ ಎಡಿಟ್ ಮಾಡ್ಬೇಕಾದ್ರೆ, ಒಂದ್ಸತಿ ನಿಲ್ಲಿಸಿ ಸೀನ್ ನೋಡ್ಬಿಡ್ತೀನಿ ಅಂತ. ನನಗೆ ನಿಜವಾಗ್ಲೂ ನಂಬಿಕೆ ಇದೆ ಆ ಸೀನ್ ಎಲ್ರಿಗೂ ಇಷ್ಟ ಆಗುತ್ತೆ. ರಮೇಶ್ ಸರ್ ಮುಖದಲ್ಲಿ ಇತ್ತೀಚೆಗೆ ನಾನು ವಿಷ್ಣುವರ್ಧನ್ ಸರ್ ಅವ್ರ ಕಳೆ ಕಾಣ್ತಾ ಇದ್ದೀನಿ. ಸೊ ಸ್ಕ್ರೀನ್ ಮೇಲೂ ಕೂಡ ಯಾವುದೇ ರೀತಿ ಕಮ್ಮಿ ಆಗದಿರೋಂಗೆ ರಮೇಶ್ ಭಟ್ ಸರ್ ಮತ್ತು ವಿದ್ಯಾ ಮ್ಯಾಮು, ವಿಷ್ಣುವರ್ಧನ್ ಸರ್ ಮತ್ತು ಸುಹಾಸಿನಿ ಮೇಡಮ್ ಪೇರ್ ನೋಡಿದಷ್ಟೇ ಫೀಲ್ ಆಯಿತು ನನಗೆ. ಸೊ ಅದೆಲ್ರಿಗೂ ಫೀಲ್ ಆಗಲಿ ಅನ್ನೋದೊಂದು ನಮಗೆ ಖುಷಿ ಇದೆ. ಸೊ ಅದ್ರ ಜೊತೆಗೆ ಇಲ್ಲಿ ಮೇಡಮ್ ಕೂತಿದ್ದಾರೆ, ಆರೋಹಿ ಮೇಡಮ್. ಸೊ ಅವರು ಕೂಡ ತುಂಬ ತುಂಬ ಅಂದರೆ ತುಂಬ ಚೆನ್ನಾಗಿ ಪ್ರೊಡಕ್ಷನ್ಗೆ ಏನೇ ಇದ್ರೂ ಪ್ರೊಡಕ್ಷನ್ ಅವ್ರಿಗೆ ಹೆಲ್ಪ್ ಮಾಡೋದಿದೆಯಲ್ಲ, ಅಂದರೆ ಏನೇನು ನಡೀತಿದೆ ಅಂತ ಅರ್ಥ ಮಾಡಿಕೊಂಡು ಅದ್ರ ತಕ್ಕಂಗೆ ಆ್ಯಕ್ಟ್ ಮಾಡೋದು, ಮತ್ತು ಬೇರೆ ಇನ್ನು ಬೇರೆ ವಿಚಾರಗಳು ಡಿಮ್ಯಾಂಡ್ ಇಲ್ದಿರೋಂಗೆ ಮಾಡಿದ್ದಿದೆಯಲ್ಲ, ಅದು ತುಂಬ ಅಂದರೆ ತುಂಬ ಆರಾಮ. ಇವತ್ತು ಆರೋಹಿಸಿನಿದ್ರೆ ನಾನು ನಿಜವಾಗ್ಲೂ ಯೋಚನೆ ಮಾಡಲ್ಲ, ಅಷ್ಟು ಆರಾಮಾಗಿ ಹೋಗ್ತಾ ಇತ್ತು.